ಶ್ರೀ ಗುರುಭ್ಯೋ ನಮಃ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ಶಾರದಾಲಕ್ಷ್ಮೀನರಸಿಂಹಪೀಠ ದಿವ್ಯಕ್ಷೇತ್ರ ಹರಿಹರಪುರ ಇಲ್ಲಿ ಏಪ್ರಿಲ್ ದಿನಾಂಕ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಶ್ರೀಮಠದ ಬ್ರಹ್ಮೋತ್ಸವ ಜಾತ್ರಾ ಕಾರ್ಯಕ್ರಮಗಳು ನಡೀತಾ ಇದೆ ಎರಡು ವರ್ಷಗಳ ಹಿಂದೆ ಅತ್ಯಂತ ವೈಭವವಾಗಿ ಇಲ್ಲಿ ಲಕ್ಷ ಮೋದಕ ಹೋಮ ಸಹಸ್ರಚಂಡಿ ಮಹಾಯಾಗಗಳೊಂದಿಗೆ ದೇವಸ್ಥಾನ ಮಹಾಕುಂಭಾಭಿಷೇಕ ಅತ್ಯಂತ ವೈಭವವಾಗಿ ನಡೆದಿದ್ದು ಇನ್ನೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿದೆ ಪುನಃ ಅದೇ ತಿಥಿಗಳಲ್ಲಿ ದೇವಸ್ಥಾನದ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೀತಾ ಇವೆ ಈ ಬ್ರಹ್ಮೋತ್ಸವ ಕಾರ್ಯಕ್ರಮಗಳಲ್ಲಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಪ್ರತಿನಿತ್ಯ ಬೆಳಗ್ಗೆ ಹೋಮ ಅರ್ಚನೆ ಮತ್ತು ವಿಶೇಷ ಪೂಜೆಗಳು ನಡೀತಾ ಇವೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಹಾಗೆ ಬೆಳಗ್ಗೆ ಪ್ರತಿನಿತ್ಯ ಒಂಬತ್ತು ಗಂಟೆಯಿಂದ ಮಾತೆಯರಿಂದ ಕುಂಕುಮಾರ್ಚನಾ ಕಾರ್ಯಕ್ರಮ ನಡೀತಾ ಇದೆ ಪ್ರತಿನಿತ್ಯ ಸಹಸ್ರಾರು ಮಾತೆಯರು ಈ ಕುಂಕುಮಾರ್ಚನೆಯನ್ನು ನಡೆಸಲಿಕ್ಕಿದ್ದಾರೆ ಕುಂಕುಮಾರ್ಚನೆ ಆದ ನಂತರ ಸಾಮಾನ್ಯ ಹತ್ತುವರೆ ಗಂಟೆಗೆ ಧರ್ಮಸಭೆ ಇಲ್ಲಿ ನಡೀತಾ ಇದೆ ಧರ್ಮಸಭೆಯಲ್ಲಿ ಪರಂಪೂಜ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಇನ್ನಿಬ್ಬರು ಮಹಾಸ್ವಾಮಿಗಳವರು ವಿವಿಧ ಪ್ರದೇಶಗಳಿಂದ ಬಂದು ಇಲ್ಲಿ ಉಪಸ್ಥಿತಿಯನ್ನು ಕೊಡಲಿಕ್ಕಿದ್ದಾರೆ ಹಾಗೆ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಈ ಕಾರ್ಯಕ್ರಮವನ್ನು ಮಹಾಸ್ವಾಮಿಗಳವರ ಒಂದು ಆದೇಶದಂತೆ ಕೇವಲ ಒಂದು ಧಾರ್ಮಿಕ ವಿಧಿವಿಧಾನಗಳಿಗೆ ಮಾತ್ರ ಸೀಮಿತಗೊಳಿಸದೆ ಸಮಸ್ತ ಹಿಂದೂ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಸಂದೇಶವನ್ನು ಕೊಡುವಂತಹ ರೀತಿಯಲ್ಲಿ ಬಲವನ್ನು ಕೊಡುವಂತಹ ರೀತಿಯಲ್ಲಿ ಕಾರ್ಯಕ್ರಮ ಏರ್ಪಾಡಾಗಿದೆ ಅನೇಕ ಜನ ಮಹಾಸ್ವಾಮಿಗಳವರು ಈ ರೀತಿಯಲ್ಲಿ ಆಗಮಿಸಲಿಕ್ಕಿದ್ದಾರೆ ಎಡನೀರು ಮಠದ ಗುರುಗಳು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ಹಾಗೆ ಮೂರು ಸಾವಿರ ಮಠ ಹುಬ್ಬಳ್ಳಿಯ ಶ್ರೀಗಳು ಅವರು ಸಹ ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ಹಾಗೆ ಸರ್ಪಭೂಷಣ ಮಠದ ಸ್ವಾಮಿಗಳು ಅರೆಮಾದನಹಳ್ಳಿ ವಿಶ್ವಕರ್ಮ ಜಗದ್ಗುರು ಪೀಠದಿಂದ ಮಹಾಸ್ವಾಮಿಗಳವರು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ಹಾಗೆ ಶಕಟಪುರದ ಪರಮ ಪೂಜ್ಯರು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ಹಾಗೆ ಆದಿಚುಂಚನಗಿರಿ ಶ್ರೀಗಳು ಸಹ ಅದೇ ದಿನ ಇಲ್ಲಿ ತಮ್ಮ ಸಾನ್ನಿಧ್ಯವನ್ನು ಕೊಡಲಿಕ್ಕಿದ್ದಾರೆ ಹಾಗೆಯೇ ಭೀಮನಕಟ್ಟೆ ಶ್ರೀಗಳು ಹಾಗೆ ನಿಟ್ಟೂರು ನಾರಾಯಣಗುರು ಮಹಾಸಂಸ್ಥಾನದಿಂದ ಪರಮಪೂಜ್ಯರು ಹಾಗೆ ಕೈಲಾಸಾಶ್ರಮದಿಂದ ಶ್ರೀಗಳು ಹಾಗೆ ಹೊನ್ನಾಳಿಯಿಂದ ಶ್ರೀ ಚನ್ನಮ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ರೀತಿ ಅನೇಕ ಮಹಾಸ್ವಾಮಿಗಳವರು ಬಂದು ತಮ್ಮ ಉಪಸ್ಥಿತಿಯನ್ನಿತ್ತು ಈ ಒಂದು ಕಾರ್ಯಕ್ರಮಗಳನ್ನು ಅತ್ಯಂತ ಚಂದಗಾಣಿಸಿಕೊಡಲಿಕ್ಕಿದ್ದಾರೆ ಹಾಗೆ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರುವ ನಿರೀಕ್ಷೆ ಇದೆ ಪುನಃ ಆ ಕುಂಭಾಭಿಷೇಕದ ವೈಭವವನ್ನು ಇದು ನೆನಪಿಸುತ್ತೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ ಇಲ್ಲಿ ವ್ಯವಸ್ಥೆಗಳು ಸಹ ಕ ಏರ್ಪಾಟ್ ಮಾಡಲಿಕ್ಕೆ ಆರಂಭವಾಯಿತು ಎಲ್ಲ ಕಡೆ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ ಇನ್ನೇನು ಅನೇಕ ವಿಧವಾದಂತಹ ಸೌಲಭ್ಯಗಳನ್ನು ಭಕ್ತಾದಿಗಳಿಗೋಸ್ಕರ ಏರ್ಪಾಟ್ ಮಾಡ್ತಾ ಇದ್ದೇವೆ ಹಾಗೆ ಅನ್ನ ಸಂತರ್ಪಣೆಗೆ ವಿಶೇಷವಾದ ಮುತುವರ್ಜಿಯನ್ನು ವಹಿಸಲಾಗಿದೆ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ನಾಡಿನ ಸಮಸ್ತ ಜನತೆಗೆ ಈ ನ್ಯೂಸ್ ಮಲ್ನಾಡು ಚಾನಲ್ ಮುಖಾಂತರ ಎಲ್ಲರೂ ಈ ಕಾರ್ಯಕ್ರಮಗಳಿಗೆ ಬನ್ನಿ ಭಗವಂತನ ದರ್ಶನವನ್ನು ಮಾಡಿ ಪರಮಪೂಜ್ಯ ಮಹಾಸ್ವಾಮಿಗಳವರ ದರ್ಶನಗಳನ್ನು ಮಾಡಿ ಸಭೆಗಳಲ್ಲಿ ಭಾಗವಹಿಸಿ ಗುರುಗಳ ಅಮೃತವಾಣಿಗಳನ್ನು ಕೇಳಿ ಹಾಗೆಯೇ ದಿನಾಂಕ ಹದಿನೆಂಟರಂದು ಬ್ರಹ್ಮೋತ್ಸವ ಕಾರ್ಯಕ್ರಮಗಳ ಅಂಗವಾಗಿ ದಿನಾಂಕ ಹದಿನೆಂಟನೇ ತಾರೀಕಿನಂದು ಹೊರೆ ಕಾಣಿಕೆಯನ್ನು ಏರ್ಪಡಿಸಲಾಗಿದೆ ಪ್ರತಿಯೊಬ್ಬ ಭಕ್ತರು ಸಹ ತಮ್ಮ ಯಥಾಶಕ್ತಿ ಹೊರೆ ಕಾಣಿಕೆಯನ್ನು ಎರಡು ತೆಂಗಿನಕಾಯಿಗಳಿಂದ ಹಿಡಿದು ಈ ಕಾರ್ಯಕ್ರಮಕ್ಕೆ ಉಪಯೋಗವಾಗುವಂತಹ ತರಕಾರಿ ಚಕ್ಕೆ ಈ ಥರ ಯಾವುದೇ ಒಂದು ಧಾನ್ಯಗಳನ್ನಾಗಲಿ ಹೀಗೆ ಸಮರ್ಪಿಸಬಹುದು ಎಲ್ಲರೂ ಸಹ ಈ ಒಂದು ಹೊರೆ ಕಾಣಿಕೆಯ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಭಗವಂತನ ಮತ್ತು ಪರಮಪೂಜ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡ್ತೇವೆ